ನಮಸ್ಕಾರ. ಲತಾ ಚಿತ್ರಂಕರ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಅತ್ತೆ ನಿಮಗೆ ಪಾಸ್ತಾ ಇನ್ ವೈಟ್ ಸಾಸ್ ಹೇಳ್ಕೊಡ್ತಾರೆ. ಅದಕ್ಕೆ ಬೇಕಾಗಿರೋ ಬಾಯ್ಲ್ಡ್ ಮಾಡಿದ್ದು ಪಾಸ್ತಾ, ಆಮೇಲೆ ವೈಟ್ ಸಾಸ್ ಮಾಡಲಿಕ್ಕೆ ಬೆಣ್ಣೆ, ಮೈದಾ, ಹಾಲು, ಆಮೇಲೆ ಪಾಸ್ತಾಗೆ ಎಲ್ಲ ಟೊಮೆಟೊ ಸಾಸ್, ಪೆಪ್ಪರ್ ಪೌಡರ್, ಸಕ್ಕರೆ, ಚಿಲ್ಲಿ ಪೌಡರ್, ಉಪ್ಪು, ಒರೆಗಾನೋ, ಆಮೇಲೆ ತರಕಾರಿಗಳು, ಈರುಳ್ಳಿ, ಬೇಬಿಕಾರ್ನ್, ಟೊಮೆಟೊ, ಕ್ಯಾಪ್ಸಿಕಮ್, ಇವೆಲ್ಲ ಬೇಕು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ವೈಟ್ ಸಾಸ್ ಮಾಡ್ತೀನಿ. ಒಲೆ ಹಚ್ಚೋಣ. ಫಸ್ಟು ಬೆಣ್ಣೆ ಹಾಕಬೇಕು. ಬೆಣ್ಣೆ ಬಿಸಿ ಆದಮೇಲೆ ಮೈದಾ ಹಾಕಬೇಕು. ಮೈದಾ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬೆಣ್ಣೆ ಹಾಲು ಹಾಕಬೇಕು. ಇದು ನಮ್ಮ ಫ್ರೆಂಡ್ ಒಬ್ಬಳು ಮೌನಶ್ರೀ ಅಂತ, ಅವಳು ಜರ್ಮನಿಯಿಂದ ತಂದ್ಕೊಟ್ಟಿದ್ದ. ಅದೇ ಈ ಕಲರ್ ಪಾಸ್ತಾ ಇದೆ. ಈಗ ಬೆಣ್ಣೆ ಬಿಸಿಯಾಗಿದೆ, ಮೈದಾ 1 ಟೇಬಲ್ ಚಮಚ, ಹಾಲು ಹಾಕಿ ಸಾಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ಗಂಟಾಗಬಾರ್ದು. ಒಂದು ಕಪ್ ಪಾಸ್ತಾಗೆ ಎಷ್ಟು ಹಾಲು, ಎಷ್ಟು ಮೈದಾ, ಎಷ್ಟು ಬೆಣ್ಣೆ ಬೇಕು? 1 ಟೇಬಲ್ ಸ್ಪೂನ್ ಮೈದಾ, 1 ಟೇಬಲ್ ಸ್ಪೂನ್ ಬೆಣ್ಣೆ, 2 ಗ್ಲಾಸ್ ಇಲ್ಲ, ಒಂದು ಕುದಿ ಬಂದರೆ ಸ್ವಲ್ಪ ಹಾಲು. ಇದು ವೈಟ್ ಸಾಸ್. ಇದರಲ್ಲೂ ಬೇಕಾದರೆ ಚೀಸ್ ಹಾಕ್ಬೋದು. ಇದು ಒಂದು ಕುದಿ ಬಂದರೆ ನಾನು ಇದು ಮಾಡ್ತೀನಿ. ನೀವು ತರಕಾರಿ ಇದಕ್ಕೆ ಎಣ್ಣೆ ಹಾಕ್ತೇನೆ. ಎಷ್ಟು? 2-3 ಟೇಬಲ್ ಚಮಚ ಬೇಕು. ಇಷ್ಟು ಕ್ವಾಂಟಿಟಿ. ಒರೆಗಾನೋ ಹಾಕ್ತೇನೆ.
ಮೇಲೇನು ಹಾಕ್ತೇನೆ, ಒಗ್ಗರಣೆ ಒಗ್ಗರಣೆ ಒಳ್ಳೆ ಒರೆಗಾನ ಸ್ಮೆಲ್ ಮೇನು ಒರೆಗಾನ ಸ್ಮೆಲ್ ಇಟಾಲಿಯನ್. ಹೌದು. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಬೇಬಿ ಕಾರ್ನ್ ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್, ಟೊಮೆಟೊ, ಒಂದು ಕುದಿ ಬಂದರೆ ಸಾಕು. ಇದು ತುಂಬ ಬೇಯಬಾರ್ದು. ಅರ್ಧ ಅರ್ಧ ಅರ್ಧಂಬರ್ಧ ಬೇಕಾದ್ರೆ ಸಾಕು. ಸ್ವಲ್ಪ ಕ್ರಂಚಿ ಇದು ಹಾಕ್ತಾ ಅದಕ್ಕೆ ಒಂಚೂರು ಪೆಪ್ಪರ್ ಪೌಡ್ರ್ ಹಾಕಿ, ಆಮೇಲೆ ಮಿಕ್ಸಿ ಹಾಕೋಣ. ಇವಾಗಿನ ಮಕ್ಕಳೆಲ್ಲ ಪಾಸ್ತಾ ಅಂದರೆ ತುಂಬ ಇಷ್ಟಪಡ್ತಾರೆ. ಮೊಮ್ಮಕ್ಕಳಿಗೆ ಪಾಸ್ತಾ ಅಂದರೆ ಬೇರೆ ಏನು ಬೇಡ, ಉಪ್ಪಿಟ್ಟು ಅವಲಕ್ಕಿ ಏನು ಬೇಡ. ದೋಸೆ ಇಡ್ಲಿ ಎಲ್ಲ ತಿಂದು ಬೇಜಾರಾದಾಗ ಈ ಥರ ಮರಕೊಮ್ಮೆ ಮಾಡಿದ್ರು ಮಾಡಬೇಕು. ಈಗ ಸಾಕು, ಐದೇ ನಿಮಿಷ ಬೇಂದ್ರೆ ಸಾಕು. ಈಗ ಮಸಾಲೆಗಳು, ಈಗ ರೆಡ್ ಚಿಲ್ಲಿ ಪೌಡರ್, ಸಕ್ಕರೆ ಉಂಟು, ಪೆಪ್ಪರ್ ಪೌಡರ್, ಒರೆಗಾನ ಉಪ್ಪು ಎಲ್ಲ ಹಾಕ್ತಾ ಇದ್ದೀನಿ. ಟೊಮೆಟೊ ಸಾಸ್ ಇಲ್ಲ, ಆರಕ್ಕೆ ಚಿಲ್ಲಿ ಪೌಡರ್ ಮತ್ತೆ ಪೆಪ್ಪರ್ ಚಿಲ್ಲಿ ಫ್ಲೇಕ್ಸ್. ಫ್ಲೇಕ್ಸ್ ಅಂದರೆ ಈಗ ಮಾಡಬೇಕು ಅಂತ ತಗೊಳ್ಬೇಕು ಅಂತಿಲ್ಲ, ಬ್ಯಾಡಿಗೆ ಮೆಣಸಿನ್ಕಾಯಿ ತರಿ ತರಿಯಾಗಿ ಮಿಕ್ಸಿ ಮಾಡಿ ಬೀಜ ಸಮೇತ ಇಲ್ಲ ಬೀಜ ತೆಗೆದು ಅದು ಚಿಲ್ಲಿ ಫ್ಲೇಕ್ಸ್ ಥರ. ಈಗ ಪಾಸ್ತಾ ಬೇಯಿಸಿ ಅದಕ್ಕೆ ತಣ್ಣೀರಲ್ಲಿ ತಣ್ಣೀರು ಮೇಲೆ ಹಾಕಬೇಕು, ಒಂದಕ್ಕೊಂದು ಅಂಟ್ಕೋಬಾರ್ದು. ಆಮೇಲೆ ಎಷ್ಟೊತ್ತು ಬೇಯಿಸ್ಬೇಕಾಗುತ್ತೆ ಅದು ಸ್ವಲ್ಪ ನೋಡಬೇಕು, ಈ ಥರ ಸ್ವಲ್ಪ ಮೆತ್ತದಾದರೆ ಸಾಕು, ತುಂಬ ಬೇಯಬಾರ್ದು, ಪುಡಿ ಪುಡಿ ಪಾಸ್ತಾ ಶೇಪ್ ಕೊಟ್ಟೋಗಿ. ಈಗ ವೈಟ್ ಸಾಸ್ ಹಾಕ್ತೀನಿ, ಹಾಲು ಹಾಕ್ತೀನಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ನಾನು ಹಾಕ್ಲಾ? ಹ್ಞೂ ಹಾಕಿ. ಇದು ಅಂದರೆ ಲಿಕ್ವಿಡ್ ಥರನೇ ಇರುತ್ತೆ ಅಲ್ವಾ? ಇದು ಸ್ವಲ್ಪ ಉಪ್ಪಿಟ್ಟು ಥರ ಇರಲ್ಲ, ಪಾಯಸ ಥರ, ಪಾಯಸ ಥರ ಇದೆ ಸ್ವಲ್ಪ. ಪಾಯಸ ಥರ ಇರುತ್ತೆ ಅಲ್ವಾ ಇದು? ಉಪ್ಪಿಟ್ಟು ಥರ ಇರಲ್ಲ.
ಡ್ರೈ ಅಲ್ಲ, ಡ್ರೈ ಅಲ್ಲ ಸ್ವಲ್ಪ ಸೆಮಿ ಲಿಕ್. ಅಷ್ಟ ರೆಡಿ ಆಗಿದೆ, ಒಂದೇ ಕುದಿ ಬರ್ಬೇಕು. ಅಂದ್ರೆ ಅದು ಇಂಡಿಯನ್ ಪಾಸ್ತಾ ಅಲ್ಲ, ಜರ್ಮನ್ ಇದ್ದ ಅದಕ್ಕೆ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ತರಕಾರಿ ನೋಡಿದ್ರಲ್ವಾ ವೀಕ್ಷಕರೇ, ಪಾಸ್ತಾ ಹೇಗೆ ಮಾಡೋದು ಅಂತ. ನಿಮಗೆ ನಮ್ಮ ಚಾನಲ್ ನಿಮ್ಮ ರೆಸಿಪಿಗಳು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿ ಬೆಲ್ ಐಕಾನ್ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.